ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಡಯಾಗ್ರಾಫ್ನ ಕೆಲವೊಂದು ವರ್ಡ್ ಲಿಸ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಡಯಾಗ್ರಾಫ್ ಅಂದರೆ ಏನು, ಹಾಗೆ ಎಲ್ಲ ಡಯಾಗ್ರಾಫ್ ಸೌಂಡ್ಸನ್ನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೈ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಡೀಟೇಲಾಗಿ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗೆ ಒಂದು ವರ್ಡ್ ಲಿಸ್ಟನ್ನು ಕೂಡ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಸೌಂಡ್ಸ್ನ ವರ್ಡ್ ಲಿಸ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಎ ಟು ಝಡ್ ಫೋನಿಕ್ ಸೌಂಡ್ಸ್ ಮತ್ತು ಟೂ ಲೆಟರ್ ಬ್ಲೆಂಡಿಂಗ್, ತ್ರೀ ಲೆಟರ್ ಬ್ಲೆಂಡಿಂಗ್, ಸಿ ವಿ ಸಿ ವರ್ಡ್ಸ್ ಎಲ್ಲ ಓದಾದಮೇಲೆ ಅವ್ರಿಗೆ ಈ ರೀತಿ ಡಯಾಗ್ರಾಫ್ನ ಸ್ಪೆಷಲ್ ಸೌಂಡ್ಸನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಇದರಿಂದ ಅವ್ರಿಗೆ ಇಂಗ್ಲೀಷ್ ಓದೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಸಲ ಡಯಾಗ್ರಾಫ್ ಅಂದರೆ ಏನು ಮತ್ತು ಹಾಗೆ ಡಯಾಗ್ರಾಫ್ ಸೌಂಡ್ಸನ್ನು ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಎಲ್ಲ ಹಳೆ ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಡಯಾಗ್ರಾಫ್ ಅಂದರೆ ಟೂ ಲೆಟರ್ ಮೇಕ್ ಒನ್ ನ್ಯೂ ಸೌಂಡ್. ಇದರಲ್ಲಿ ಕೆಲವೊಂದು ಟೂ ಲೆಟರ್ಸ್, ಟೂ ಕಾನ್ಸನೆಂಟ್ಸ್ ಮೇಕ್ ಒನ್ ನ್ಯೂ ಸೌಂಡ್. ಅಂತಹ ಡಯಾಗ್ರಾಫ್ ಸೌಂಡ್ಸ್ ಯಾವುದ್ಯಾವುದಂದರೆ ಸಿ ಆ್ಯಂಡ್ ಎಚ್, ಸಿ ಹೆಚ್ ಸೌಂಡ್ ಚ್. ಹಾಗೆ ಎಸ್ ಆ್ಯಂಡ್ ಎಚ್, ಎಸ್ ಸೌಂಡು ಇರುತ್ತೆ ಸಪ್ರೇಟಾಗಿ ಬಂದರೆ, ಇಂಡಿವಿಜುವಲ್ ಆಗಿ ಬಂದರೆ ಹೆಚ್ ಸೌಂಡ್ ಹ ಇರುತ್ತೆ. ಎಸ್ ಆ್ಯಂಡ್ ಎಚ್ ಒಟ್ಟಿಗೆ ಬಂದಾಗ ಅದನ್ನು ಶ್ ಅಂತ ಓದಬೇಕು, ಶ್. ಹಾಗೆ ಡಬ್ಲ್ಯೂ ಆ್ಯಂಡ್ ಎಚ್ ಸೌಂಡ್ ಊ, ಟಿ ಆ್ಯಂಡ್ ಎಚ್ ಸೌಂಡ್, ಟಿ ಆ್ಯಂಡ್ ಎಚ್ಗೆ ಎರಡು ಸೌಂಡ್ ಇದೆ, ಒಂದು ತ ಇನ್ನೊಂದು ದ. ಥ ಆ್ಯಸ್ ಇನ್ ತಿನ್, ದ ಆ್ಯಸ್ ಇನ್ ದಿಸ್ ದಟ್ ದೀಸ್, ಈ ರೀತಿ. ಪಿ ಆ್ಯಂಡ್ ಎಚ್ ಸೌಂಡ್ ಎಫ್ ಸೌಂಡ್ ಮಾಡುತ್ತಲ್ಲ, ಆ ರೀತಿ ಪಿ ಆ್ಯಂಡ್ ಎಚ್ ಒಟ್ಟಿಗೆ ಬಂದಾಗ ಎಫ್ ಸೌಂಡ್ನ ಮಾಡುತ್ತೆ. ಎನ್ ಜಿ ಸೌಂಡ್ ಉಂಗ್, ಆ್ಯಸ್ ಇನ್ ರಿಂಗ್, ಸಿಂಗ್, ಇದರಲ್ಲೆಲ್ಲ ಬರುತ್ತಲ್ಲ ರಿಂಗ್, ಈ ರೀತಿ ಹೇಳ್ತೀವಲ್ಲ, ಅಲ್ಲಿ ಉಂಗ್ ಸೌಂಡನ್ನು ಎನ್ ಜಿ ಸೌಂಡ್ ಉಂಗ್ ಅಂತ ಓದಬೇಕು. ಅದೇ ರೀತಿ ಇನ್ನೂ ಕೆಲವೊಂದು ಡಯಾಗ್ರಾಫಲ್ಲಿ ಟೂ ಕಾನ್ಸನೆಂಟ್ಸ್ ಒಟ್ಟಿಗೆ ಬರುತ್ತೆ, ಒಂದು ಒಂದು ಕಾನ್ಸನೆಂಟ್ ಮಾತ್ರ ಸೌಂಡನ್ನು ಮಾಡುತ್ತೆ, ಇನ್ನೊಂದು ಕಾನ್ಸನೆಂಟ್ ಸೈಲೆಂಟ್ ಆಗಿರುತ್ತೆ. ಅಂಥ ಸೌಂಡ್ಸ್ ಯಾವುದು ಅಂದರೆ ಜಿ ಆ್ಯಂಡ್ ಹೆಚ್ ಸೌಂಡ್ ಗ್, ಗ್ ಹೆಚ್ ಸೈಲೆಂಟ್. ಕೆ ಆ್ಯಂಡ್ ಎನ್, ಕೆ ಆ್ಯಂಡ್ ಎನ್ ಒಟ್ಟಿಗೆ ಬಂದಾಗ ನ್ ಅಂತ ಓದಬೇಕು, ಇಲ್ಲಿ ಎನ್ ಸೌಂಡ್ ಮಾಡುತ್ತೆ, ಕೆ ಸೈಲೆಂಟ್ ಇರುತ್ತೆ. ಅದೇ ರೀತಿ ಡಬ್ಲ್ಯೂ ಆ್ಯಂಡ್ ಆರಲ್ಲಿ ರ್ ಅಂತ ಓದಬೇಕು, ಡಬ್ಲ್ಯೂ ಸೈಲೆಂಟ್, ಆರ್ ಮಾತ್ರ ಸೌಂಡ್ ಮಾಡುತ್ತೆ. ಎಂ ಬಿಯಲ್ಲಿ ಎಂ ಮಾತ್ರ ಸೌಂಡ್ ಮಾಡುತ್ತೆ, ಬಿ ಸೈಲೆಂಟ್ ಇರುತ್ತೆ, ಆ್ಯಸ್ ಇನ್ ತಮ್, ತಮ್ ಬರುತ್ತಲ್ಲ ನೋಡಿ, ಇಲ್ಲಿ ತಮ್ ಬಂದಾಗ ಬಿ ಸೈಲೆಂಟ್ ಇರುತ್ತೆ, ತಮ್, ಈ ರೀತಿ ಓದಬೇಕು. ಸಿ ಕೆ ಸೌಂಡ್ ಖ, ಆ್ಯಸ್ ಇನ್ ಡಕ್, ಡ. ಕ್ಯೂ ಯು ಸೌಂಡ್ ಕ್ವ, ಕ್ಯೂ ಯು ಸೌಂಡ್, ಕ್ಯೂ ಯು ಸೌಂಡ್ ಕ್ವ, ಆ್ಯಸ್ ಇನ್ ಕ್ವೀನ್, ಈ ರೀತಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಿ ಹೆಚ್, ಎಸ್ ಹೆಚ್, ಡಬ್ಲ್ಯೂ ಹೆಚ್, ಟಿ ಹೆಚ್ ಮತ್ತು ಪಿ ಹೆಚ್ದು ವರ್ಡ್ ಲಿಸ್ಟನ್ನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎನ್ ಜಿ, ಜಿ ಹೆಚ್, ಕೆ ಎನ್, ಡಬ್ಲ್ಯೂ ಆರ್, ಎಂ ಬಿ, ಸಿ ಕೆ ಆ್ಯಂಡ್ ಕ್ಯೂ ಯು ಸೌಂಡ್ಸ್ನ ವರ್ಡ್ ಲಿಸ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಆ ವರ್ಡ್ ಲಿಸ್ಟನ್ನು ನೋಡೋಣ. ಎನ್ ಜಿ, ಎನ್ ಜಿ ಸೌಂಡ್ ಉಂಗ್, ಎನ್ ಜಿ ಸೌಂಡ್ ಉಂಗ್, ಆ್ಯಸ್ ಇನ್ ರಿಂಗ್, ಸಿಂಗ್, ಕಿಂಗ್, ಬ್ರಿಂಗ್, ಸ್ವಿಂಗ್, ಸಾಂಗ್, ಸ್ಟ್ರಾಂಗ್, ಲಾಂಗ್, ವಿಂಗ್, ಸ್ಟ್ರಿಂಗ್, ರ್ಯಾಂಗ್, ಬ್ಲೋಯಿಂಗ್, ಈ ರೀತಿ ನಾನು ಅಮ್ಮ ಸೌಂಡನ್ನ, ಎನ್ ಜಿ ಸೌಂಡನ್ನು ರೆಡ್ ಕಲರ್ ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಯೂ ಯು ಸೌಂಡ್, ಕ್ಯೂ ಯು ಸೌಂಡ್ ಕ್ವ, ಆ್ಯಸ್ ಇನ್ ಕ್ವೀನ್, ಕ್ವಾಕ್, ಕ್ವೆಶನ್, ಸ್ಕ್ವೇರ್, ಈಕ್ವಲ್, ಕ್ವಿಲ್ಟ್, ಕ್ವಿಲ್, ಕ್ವಿಜ್, ಕ್ವಿಕ್, ಕ್ವೋಟ್. ನೆಕ್ಸ್ಟ್ ಟೂ ಕಾನ್ಸನೆಂಟ್ಸಲ್ಲಿ ಒಂದು ಲೆಟರ್ ಸೈಲೆಂಟ್ ಆಗಿರೋ ಅಂಥ ಡಯಾಗ್ರಾಫ್ಸು, ಕೆ ಆ್ಯಂಡ್ ಎನ್ ಸೌಂಡ್
ಕೆ ಸೈಲೆಂಟ್, ಎನ್ ಮಾತ್ರ ಸೌಂಡ್ ಮಾಡುತ್ತೆ, ಕೆ ಎನ್ ಸೌಂಡ್, ಆ್ಯಸ್ ಇನ್ ನೋ, ನಾಬ್, ನೀ, ನಿಟ್, ನೋನ್, ನೈಫ್, ನಾಟ್, ನ್ಯೂ, ನಾಲೆಡ್ಜ್. ಜಿ ಹೆಚ್ ಸೌಂಡ್ ಗ್, ಆ್ಯಸ್ ಇನ್ ಗೋಸ್ಟ್, ಗೀ. ಡಬ್ಲ್ಯೂ ಆ್ಯಂಡ್ ಆರ್ ಸೌಂಡ್ ಆ್ಯಸ್ ಇನ್ ರ್ಯಾಪ್, ರಾಂಗ್, ರೈಟ್, ರಿಸ್ಟ್, ರಿಗಲ್, ರೋಟ್, ರಿಂಕಲ್. ಎಂ ಬಿ ಸೌಂಡ್ ಆ್ಯಸ್ ಇನ್ ಲ್ಯಾಮ್, ಕ್ಲಿಮ್, ವಾಮ್, ಕೋಮ್, ತಮ್, ಕ್ರಮ್. ಸಿ ಕೆ ಸೌಂಡ್ ಆ್ಯಸ್ ಇನ್ ಬ್ಲಾಕ್, ಕ್ಲಾಕ್, ಡಕ್, ಕಿಕ್, ಲಕ್, ಪ್ಯಾಕ್, ಸಿಕ್, ಸಾಕ್, ಟ್ರಕ್, ರಾಕೆಟ್, ರಾಕ್. ಈ ಡಯಾಗ್ರಾಫ್ ಸೌಂಡ್ಸು ಬಿಗಿನಿಂಗಲ್ಲಿ ಬರ್ಬೋದು ಅಥವಾ ಮಿಡಲಲ್ಲಿ ಬರ್ಬೋದು, ಹಾಗೆ ಎಂಡಿಂಗಲ್ಲಿ ಕೂಡ ಬರ್ಬೋದು. ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಒಂದು ಕಡೆ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೀನಿ ನಾನು, ಇಲ್ಲಿ ನಿಮಗೆ ದೊಡ್ಡದಾಗಿ ಕಾಣಲಿ ಅಂತ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೀನಿ. ನೀರು ಬಿದ್ದರೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ನೀವು ಬಾಲ್ ಪೆನ್ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಾನು ಎಲ್ಲ ಹಳೆ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.